ಚೆನ್ನಾಗಿ ಅರ್ಥ ಮಾಡು, ಹೋಗು ಹೋಗು.
ಸ್ವಾಮಿ, ಚೆನ್ನಾಗಿ ಹರಿತ ಮಾಡಿದೆ. ಕೊಯ್ಯುವಾಗ ರಕ್ತ ಬಂದರೆ ವಿಭೂತಿ ಹಾಕೋಣ, ನೋವಾದರೆ ಅಣ್ಣನ ವಚನ ಹೇಳೋಣ. ಮೆಟ್ಟುಗಳನ್ನು ಮಾಡಲು ಪ್ರಾರಂಭಿಸಲು ಕಲ್ಯಾಣಿ. ಸರಿ ಸ್ವಾಮಿ. ಸ್ವಾಮಿ, ನನ್ನ ತೊಡೆಯ ಚರ್ಮ ನಿಮ್ಮ ತೊಡೆಯ ಚರ್ಮ ಬಸವಣ್ಣನ ಎಡಗಾಲಿಗೆ ಬಲಗಾಲಿಗೆ ಒಂದೇ ಅಳತೆಯನ್ನು ನಾವು ಹೇಗೆ ಪತ್ತೆ ಹಚ್ಚುವುದು? ಕಲ್ಯಾಣಿ, ಅಣ್ಣನವರ ಮನಸ್ಸಿನಲ್ಲೇ ಸ್ಮರಿಸಿಕೊಂಡರೆ ಅವರ ಪಾದದ ಲತ್ತೆ ನಮ್ಮ ಮನಸ್ಸಿನಲ್ಲೇ ಓಡುತ್ತೆ. ಆ ಕೈ ಹಾಗೆ ಕತ್ತರಿಸುತ್ತೆ. ನೋಡು, ಕಣ್ಣು ಮುಚ್ಚು, ನೋಡು, ನಿಮಗೆ ಗೊತ್ತಾಗುತ್ತೆ. ಗಂಗಾಂಬಿಕೆ ನೀಲಾಂಬಿಕೆ ತಂದೆ ಹರಳಯ್ಯ ತಾಯಿ ಕಲ್ಯಾಣಮ್ಮ ನಮ್ಮ ಮನೆಯತ್ತು ಬರುತ್ತಿದ್ದಾರೆ, ನೀರನ್ನು ತೆಗೆದುಕೊಂಡು ಬನ್ನಿ. ಆಯ್ತು ಸ್ವಾಮಿ. ಬನ್ನಿ ಅಪ್ಪಾಜಿ, ಬನ್ನಿ ಅಮ್ಮಾಜಿ.
ತಂದೆ ಹರಳಯ್ಯ ತಾಯಿ ಕಲ್ಯಾಣಮ್ಮ ಕುಶಲವೇ. ಹಣ್ಣು ಹಂಪಲ ಸ್ವೀಕರಿಸಿ ತಂದೆ, ತಮ್ಮ ಆಗಮನದಿಂದ ಈ ಮನೆ ಪಾವನವಾಯಿತು, ತಮ್ಮ ದರ್ಶನ ಭಾಗ್ಯದಿಂದ ಹೆಣ್ಣವನ ಸಂತೋಷವಾಯಿತು. ತಾವು ಆಗಮಿಸಿದ ವಿಷಯ ತಿಳಿಯಬಹುದೇ? ಅಪ್ಪ ಬಸವರಾಜ್ಯ, ಈ ಪಾದಿಕೆಗಳನ್ನು ಸ್ವೀಕರಿಸಿ ನಮ್ಮನ್ನು ಪುನೀತರಾಗಿ ಮಾಡುತ್ತಂದೆ, ನಮ್ಮನ್ನು ಪುನೀತರಾಗಿ ಮಾಡುತ್ತಂದೆ. ಅಪ್ಪ ಹರಳಯ್ಯ, ಇವನೇಗೆ ನನಗೆ ನೀಡುತ್ತಿದ್ದೀರಿ? ಕಾರಣ ತಿಳಿಸಿ ಅಪ್ಪ. ಏನು ಹೇಳಲು ತಂದೆ, ಅಂದು ನಮ್ಮ ಓಣಿಯ ಬೀದಿಯಲ್ಲಿ ತಾವು ಹೊರಿಸಿದ ಋಣವಾರ ಕಳೆಯಲು ಅಪ್ಪ ಕಳೆಯಲು. ಋಣಭಾರವೇ? ಯಾವ ಋಣಭಾರ ತಿಳಿಸಿ ಅಪ್ಪ ತಿಳಿಸಿ. ಅಪ್ಪ ಬಸವರಾಜ, ಅಂದು ನೀವು ಅಂದು ಇವರು ನಿಮಗೆ ಒಂದು ಬಾರಿ ಶರಣು ಹೇಳಿದರೆ ನೀವು ಎರಡು ಬಾರಿ ಶರಣು ಶರಣಾರ್ಥಿ ಹೇಳಿ ಹೊರಿಸಿದ ಋಣಭಾರವಷ್ಟೇ. ದಯಮಾಡಿ ಅವನು ಸ್ವೀಕರಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ ತಂದೆ. ಅಮ್ಮ ಅಪ್ಪ, ಏಕೆ ನಿಮ್ಮ ಕಾಲು ನೋವಿದ್ದಂತೆ ಕಾಣಿಸ್ತಿದೆ ಅಲ್ಲ? ಏನಾಯ್ತು? ಏಕೆ ಈ ಆಯಾಸ ಬಳಲಿಕೆ? ದಯಮಾಡಿ ತೊಳಿಸಿ, ಇಲ್ಲಂದರೆ ನನ್ನೆಲ್ಲಾನೆ. ಹೇಳುತ್ತೇನೆ ಅಪ್ಪ ಬಸವರಾಜ, ಅಂದು ನೀವು ಹೊರಿಸಿದ ಋಣಭಾರ ಕಳೆಯಲು ಇವರ ಬಲ ತೊಡೆಯ ಚರ್ಮ ನನ್ನ ಎಡತೊಡೆಯ ಚರ್ಮದಿಂದ ಈ ಪಾದುಕೆಯನ್ನು ತಯಾರಿಸಿದ್ದೇವೆ. ದಯಮಾಡಿ ಅವನ್ನು ಸ್ವೀಕರಿಸಿ ಪ್ರಭುವೆ. ಶಿವ ಶಿವ ಕೂಡಲ ಸಂಗಮ ದೇವ, ಎಂತಹ ಕೆಲಸ ಮಾಡಿಬಿಟ್ಟಿರಿ ತಂದೆ ಹರಳಯ್ಯ ತಾಯಿ ಕಲ್ಯಾಣಮ್ಮ. ತಮ್ಮ ತ್ಯಾಗ ಅಮರ, ಇವು ನನಗೆ ಸೇರಬೇಕಾದ ಪಾದುಕೆಗಳಲ್ಲ. ಇವು ಪವಿತ್ರ ಚರ್ಮದಿಂದ ಮಾಡಿದ ಈ ಪದುಕು ಆ ಸಂಗಮನಾಥನಿಗೆ ಸೇರಬೇಕು. ಇವು ಸಾಮಾನ್ಯ ಪಾದುಕೆಗಳಲ್ಲ, ಇವು ದೇವರ ಪಾದುಕೆಗಳು. ನಿಮ್ಮ ಶರಣರ ಚಮ್ಮಾಯುಗೆಗೆ ಪೃಥ್ವಿ ಸಮಬಾರದು, ಸರಿಯಲ್ಲ ನೋಡು ಕೂಡಲ ಸಂಗಮ ದೇವ. ಇವನ್ನು ಕೂಡಲ ಸಂಗಮ ದೇವನಿಗೆ ಅರ್ಪಿಸಿ. ಅಪ್ಪ ಬಸವರಾಜ, ಒಂದು ಭಾರವನ್ನು ಇಳಿಸಿಕೊಳ್ಳಲು ಹೋಗಿ ಹತ್ತು ಪಟ್ಟು ಹೊರೆಯದಾಯಿತು. ಈ ಪದಕಗಳನ್ನು ಸಾಕ್ಷಾತ್ ಸಂಗಮನಾಥನಿಗೆ ಸೇರಿಸುತ್ತೇವೆ. ಹೋಗಿ ಬರ್ತೇವೆ ಅಪ್ಪ, ಹೋಗಿ ಬರ್ತೇವೆ. ಹೋಗಿ ಬನ್ನಿ ತಂದೆ ಹರಳಯ್ಯ. ಶರಣು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಏನಾಗಿಂತ ಕಿರಿಯ ಎಲ್ಲ ಶಿವ ಭಕ್ತಗಿಂತ ಹಿರಿಯ ಎಲ್ಲ ನಿಮ್ಮ ಪಾದ ಸಾಕ್ಷಿ, ಅನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ. ಏನಾಗಿದೆ ದಿವ್ಯ ಬಸವ 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 ತಂದೆ. ಏನು ನನಗೆ ಮೆಟ್ಟು ಮಾಡಂತಾರೆ,
ತುಂಬಾ ಚೆನ್ನಾಗಿವೆ, ತುಂಬಾ ಸುಂದರವಾಗಿವೆ, ನನ್ನ ಕಾಲಿಗೆ ಹೇಳಿ ಮಾಡಿಸಿದಂತಿವೆ. ಅಯ್ಯೋ ಅವ್ರಿ ಶಕ್ರಿ ಹತ್ತಿಗೆ ಶಿಕಾರಿ ಮಠವನ್ನ, ಅಯ್ಯೋ ಅವ್ರಿ ಅಯ್ಯೋ ಅವ್ರಿ ಅಯ್ಯೋ ಅವ್ರಿ ಅಯ್ಯೋ ಅವ್ರಿ ಸಂಗಮನಾಥನಿಗೆ ಸೇರಬೇಕು. ತಾವೇನು ತಪ್ಪು ಮಾಡಿಲ್ಲ ಮಹಾ
ಅನಂತಗಿರಿನಲ್ಲಿ ತಮ್ಮ ಕ್ಷಮೆ ಬೇಡ ಸ್ವಾಮಿ, ನಾವೆಲ್ಲ ಆ ದೇವನಿಗೆ ಶರಣಾಗಿ